ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಮುಮ್ತಾಜ್. ಕಾಂಗ್ರೆಸ್ ಮಹಿಳಾ ನಾಯಕಿ ಅಂತ ಕರೆಸಿಕೊಳ್ಳುವ ಒಬ್ರು ನನ್ನ ಬಗ್ಗೆ ಬಹಳ ಕೇವಲವಾಗಿ ತುಚ್ಛವಾಗಿ ಮಾತನಾಡಿದ್ದಾರೆ. ಅವರ ಹೆಸರು ನನ್ನ ಬಾಯಿಂದ ನಾನು ಹೇಳೋದಿಲ್ಲ, ಆದರೆ ಒಂದನ್ನು ಹೇಳ್ತೇನೆ. ಈ ಹಿಂದೆ ಇದೇ ಹೆಂಗಸು ಹಿಂದೂ ಧರ್ಮದ ಬಗ್ಗೆ, ನಾವೆಲ್ಲ ಪೂಜಿಸುವಂತಹ ಹನುಮಂತನ ಬಗ್ಗೆ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ದೇವರ ಬಗ್ಗೆ ಎಷ್ಟು ಅವಹೇಳನವಾಗಿ ಮಾತನಾಡಿದ್ಲು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅದನ್ನು ಖಂಡಿಸಿ ನಾನೊಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೆ. ಅವತ್ತು ತುಂಬ ಉರಿಯಾಗಿ ಆ ಹೆಂಗಸು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ನಾನವತ್ತು ಸ್ವಲ್ಪ ಕೂಡ ಹೆದರ್ಲೂ ಇಲ್ಲ, ನಾನಿಟ್ಟಂತಹ ಹೆಜ್ಜೆಯನ್ನು ಒಂದಿಂಚು ಹಿಂದೆ ಸರಿಸ್ಲೂ ಇಲ್ಲ. ಅದು ಆ ಮಹಿಳೆಯನ್ನು ಎಷ್ಟು ಉರ್ಸಿದೆ ಅಂದರೆ ನನ್ನ ಬಗ್ಗೆ, ಹಾಗೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ. ಏನೇನು ಹೇಳಿದಾಳೆ ಅನ್ನುವಂಥದ್ದನ್ನು ಕೇಳೋಣ. ಅಲ್ಲಿ ಒಂದು ಆರತಿ, ಭಾರತಿ, ಸಂಸ್ಕೃತಿ, ವಿದ್ಯಾ, ಹೆಣ್ಮಗಳಿಲ್ಲ, ಉದ್ಯೋಗ ಕೊಡ್ಲಿಲ್ಲ, ಯಾಕೆ ಅವ್ರಿಗೆ, ಯಾಕೆ ಮುಮ್ತಾಜಿಗೆನೆ ಕೊಟ್ಟಿದ್ದು? ಆರತಿ, ಭಾರತಿ, ಸಂಸ್ಕೃತಿ, ದಿವ್ಯ ಅನ್ನುವಂಥವ್ರು ಸಿಗ್ಲಿಲ್ವಾ, ಯಾಕೆ ಕೆಲಸ ಕೊಟ್ಟಿಲ್ಲ? ಇದು ಆಕೆ ಮೊದಲನೇ ಪ್ರಶ್ನೆ. ನಮ್ಮ ಆಫೀಸಲ್ಲಿ ಆರತಿ ಅನ್ನುವಂಥವ್ರು ಇದ್ದಾರೆ. ಬೆಳಗ್ಗೆ 9 ಗಂಟೆ ಪ್ರೋಗ್ರಾಮ್ ಅನ್ನು ನೋಡಿ, ಗೊತ್ತಾಗತ್ತೆ ನಿಮಗೆ. ಬಿ ವಿ ಆರತಿ ಅನ್ನುವಂಥದ್ದು ಅವರ ಹೆಸರು. ಹಾಗೆ ಸೌಮ್ಯ, ಜೆಸೆಲ್, ಶ್ವೇತಾ, ವಿಸ್ಮಯ, ಅಶ್ಮಿತಾ, ಜಯ, ಸುಪ್ರೀತಾ, ಮಂಜುಳ, ಜಾನ್ವಿ, ಶ್ರುತಿ, ಹರ್ಷಿತಾ, ಶಿಲ್ಪ, ಅನುಶ್ರೀ, ಮಮತಾ, ಸುಜಯ, ದೀಪಿಕಾ, ನಾಗಶ್ರೀ, ರಕ್ಷಿತಾ, ಹೀಗೆ ಹೆಣ್ಣು ಮಕ್ಕಳ ದಂಡೆ ಇದೆ. ಭಾರತೀ, ಸಂಸ್ಕೃತಿ, ದಿವ್ಯ ಅನ್ನುವಂತಹ ಹೆಸರಿನವರು ಇನ್ನು ಸಿಕ್ಕಿಲ್ಲ, ಇದ್ರೆ ಕಳಿಸ್ಕೊಡಿ ಅಲ್ಲ. ಇನ್ನು ಮುಂದಿನ ವಿಚಾರಕ್ಕೆ ಬರೋಣ. ನಾನು ಹಿಜಾಬ್ ಹಾಕಿ ಮನೆಯಲ್ಲಿ ಕೂರ್ಬೇಕನ್ನುವಂಥದ್ದು ಅವಳು ವಾದ. ಅಲ್ಲಮ್ಮ ನೀನೇನಮ್ಮ ಸಂತ, ಹಿಜಾಬ್ ಹಾಕೊಂಡು ಮನೆಯಲ್ಲಿ ಅಂದಿರ, ನಮ್ಗೆ ಯಾಕಮ್ಮ ಬಂದು ಹೇಳ್ತೀಯ ನೀನು? ನನಗೆ ಈ ಮಾತು ಕೇಳಿ ಸ್ವಲ್ಪ ಕೂಡ ಆಶ್ಚರ್ಯ ಆಗಲೇ ಇಲ್ಲ. ಕಾಂಗ್ರೆಸ್ನವರಿಗೆ ಬೇಕಾಗಿರೋದು ಇದೇ ಅಲ್ವಾ, ಹೆಣ್ಣು ಮಕ್ಕಳು ಮನೆಯಲ್ಲೇ ಕೂರಬೇಕು, ಅವರು ಉದ್ಧಾರ ಆಗಬಾರದು, ಸ್ವಲ್ಪ ಮುಂದುವರೆದ್ರೆ ಎಲ್ಲಿ ಅವರ ವೋಟ್ ಬ್ಯಾಂಕಿಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಅವರ ಆತಂಕ. ಅದಾದ ನಂತರ ಹಿಂದೂಗಳೇ ರಕ್ತ ಕುದಿಯಲಿಲ್ಲವೇ, ದೀಪಾವಳಿ ಹೇಗೆ ಆಚರಿಸಬೇಕು ಅಂತ ನಿನ್ನಿಂದ ತಿಳ್ಕೊಳ್ಬೇಕಾ, ಈ ರೀತಿಯಾಗಿ ಮಾತನಾಡಿದಾಳೆ. ಓ ಕುರಾನ್ ಓದ್ಕೊಂಡು ಆರಾಮಾಗಿರು ನೀನು, ಬಿರಿಯಾನಿ ಮಾಡ್ಕೊಂಡು ನಮ್ಗೆ ಯಾಕೆ ಹೇಳ್ತೀಯ? ನಾನು ಕೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ, ಮೂರ್ಖ ಹಿಂದೂಗಳ ಅವಳು ಯಾವಳು ಹೇಳಕ್ಕೆ ನಮ್ಗೆ, ದೀಪಾವಳಿ ಮಾಡಿ ಸಂಕ್ರಾಂತಿ ಮಾಡಿ ಅಂತ ನಮಗ್ ಗೊತ್ತಿಲ್ವೇನೋ. ಮೊದಲಿಗೆ ನಿಮಗೊಂದು ಧನ್ಯವಾದವನ್ನ ತಿಳಿಸ್ತೀನಿ. ನನ್ನ ಎಲ್ಲ ಪ್ರೋಗ್ರಾಮ್ಗಳನ್ನ ಎಣ್ಣೆ ಹಾಕಿಯೋ, ಸಾರಿ, ಕಣ್ಣಿಗೆ ಎಣ್ಣೆ ಹಾಕಿಯೋ ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಅದಾದ ನಂತರ ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ನಾನು ಯಾವ ತೋಲಾಂಡಿ ಅಂತ ಕೇಳಿದೀಯ. ನಮ್ ಧರ್ಮದ ಬಗ್ಗೆ ಮಾತಾಡಕ್ಕೆ ಅವಳು ಯಾವ ತೋಲಾಂಡಿ ಅಂತ ಅವಳ ಕೈಯಲ್ಲಿ ಮಾತಾಡಿಸ್ತೀರಿ? ಈಗ ನಿನ್ನ ಕಷ್ಟ ನಾನು ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಂಡವರು ನೋಟ್ ಬ್ಯಾನ್ ಅನ್ನ ಮಾಡಿದ್ದಾರೆಯೇ ಅಂತ ಪ್ರಶ್ನಿಸುವಂತಹ ನಿನ್ನ ನಾಯಕ ಪಪ್ಪು, ಹಾಗೆ ಕೇಸರಿ ಕಂಡ್ರೆ ಉರಿದು ಬೀಳುವಂತಹ ಇನ್ನೊಬ್ಬ ನಾಯಕ ಟಿಪ್ಪು, ಹಾಗೆ ಶ್ರೀರಾಮ ಹನುಮಂತನ ಬಗ್ಗೆ ಕೀಳಾಗಿ ಮಾತನಾಡುವಂತಹ ನಿನ್ನಿಂದ ಹಿಂದೂ ಧರ್ಮದ ಬಗ್ಗೆ ಪಾಠ ನಾನು ಕಲಿಬೇಕಾ? ನರೇಂದ್ರ ಮೋದಿಜಿಯವರ ತಾಯಿಯನ್ನೇ ಬಿಡದ ನಿನಗೊಂದು ಶ್ಲೋಕವನ್ನು ಹೇಳ್ತೀನಿ, ಕೇಳಿಸ್ಕೊ. ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವ ಚೈವ ಅನ್ವತ್ಯರ್ಥಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನಾಸಮಾಚರೇತ್. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋ ನಾ ಹಂತವ್ಯಃ ಮಾನೋ ಧರ್ಮೋ ಹತೋವಧೀತ್.
ದಯವಿಟ್ಟು ಇದರ ಅರ್ಥವನ್ನ ಎಣ್ಣೆ ಹಾಕದೆ ಸಾರಿ ಕಣ್ಣಿಗೆ ಎಣ್ಣೆ ಹಾಕದೆ ಗೂಗಲ್ ಮಾಡಿ ತಿಳ್ಕೊಳ್ಳಿ. ಸನಾತನ ಧರ್ಮದ ಬಗ್ಗೆ ಮಾತನಾಡೋಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪುಣ್ಯ ಪಡ್ತಿರ್ಬೇಕು, ಯಾಕಂದ್ರೆ ಅದು ಪವಿತ್ರ ಧರ್ಮ. ಒಂದರ್ಥದಲ್ಲಿ ನೀನು ಸನಾತನ ಧರ್ಮವನ್ನು ಮಾತ್ರ ಹೀಯಾಳಿಸಿಲ್ಲ, ಇಸ್ಲಾಂಗೂ ಕೂಡ ಅವಮಾನವನ್ನು ಮಾಡಿದೀಯ. ಅಲ್ಪಸಂಖ್ಯಾತರು ಮನೆಯಲ್ಲೇ ಕೂರಬೇಕು, ಅದು ಕೂಡ ಬಿರಿಯಾನಿ ತಿನ್ಕೊಂಡು ಅಂತ ಹೇಳಿದ್ಯಲ್ಲ, ಇದು ಇಸ್ಲಾಂಗೆ ಮಾಡುವಂಥ ಅವಮಾನ. ಮುಸ್ಲಿಮರು ಹಿಂದೂಗಳನ್ನು ಹೇಗೆ ಪ್ರೀತಿಸಬೇಕು ಅನ್ನುವಂಥದ್ದನ್ನು ನಾನು ಅಬ್ದುಲ್ ಕಲಾಂರಿಂದ ಕಲ್ತಿದ್ದೀನಿ. ಅದು ನಿನ್ನಂತಹ ಸಾರಿ ನನ್ನ ಬಾಯಿಂದ ಯಾರಾದರೂ ಬಯಸ್ಕೊಳ್ಳೋದಕ್ಕೆ ಕೂಡ ಯೋಗ್ಯತೆ ಇರಬೇಕು. ಮಹೇಶ್ ವಿಕ್ರಮ್ ಹೆಗ್ಡೆ ಹಿಂದೂ ರಕ್ಷಕನಲ್ಲ ಅಂತ ಏನೋ ಹೇಳಿದ್ಯಲ್ಲ, ಖಂಡಿತ ಅಲ್ವೇ ಅಲ್ಲ. ಅವರನ್ನ ಹತ್ತಿರದಿಂದ ನೋಡು, ಅವರು ಯಾರು ಅಂತ ನಿನಗೆ ತಿಳಿಯುತ್ತೆ. ಹಿಂದೂ ರಕ್ಷಕ ಅನ್ನುವಂತಹ ಯಾವ ಗರ್ವ ಕೂಡ ಅವರಿಗಿಲ್ಲ. ಈ ದೇಶ ಹಾಗೆ ಧರ್ಮದ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಸಣ್ಣ ಸಾರ್ಥಕತೆ ಇದೆ ಅಷ್ಟೆ ಅವರಿಗೆ. ಹಿಂದೆ ಲೆಫ್ಟಿಸ್ಟ್ಗಳು ಮೀಡಿಯಾಗಳಲ್ಲಿ ಬ್ರಾಹ್ಮಣರನ್ನು ಕೂರಿಸಿ ಹಿಂದೂ ಧರ್ಮವನ್ನು ಹೀಯಾಳಿಸೋ ಹಾಗೆ ಮಾತಾಡ್ತಾ ಇದ್ರು. ಆಗ ನಿಮಗೆ ಬಹಳ ಖುಷಿ ಆಗ್ತಾ ಇತ್ತು ಅಲ್ವಾ? ಇವತ್ತು ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸ್ವಲ್ಪ ಉಲ್ಟಾ ಮಾಡಿದ್ದಾರೆ. ಆದರೆ ಇಲ್ಲಿ ಯಾರನ್ನು ಕೂಡ ಹೀಯಾಳಿಸ್ತಾ ಇಲ್ಲ, ದೇಶ ಮತ್ತು ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದೀವಿ. ಆ ಉರಿ ನಿಮ್ಮ ಮಾತಿನಲ್ಲೇ ಅರ್ಥ ಆಗುತ್ತೆ ಬಿಡಿ. ಯಾವಾಗ ನೋಡಿದ್ರು ಕೂಡ ಜಾತ್ಯಾತೀತತೆ ಅಂತ ಹೇಳ್ತಾ ಇರ್ತೀರಲ್ಲ, ಇದೇನಾ ಜಾತ್ಯಾತೀತತೆ? ನಾನು ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ ತಕ್ಷಣ ಅತ್ತಪ್ಪು, ಓಟ್ ಕೇಳೋಕೆ ಟೋಪಿ ಹಾಕಿ ನಿಮ್ಮ ಎಷ್ಟು ನಾಯಕರು ಮಸೀದಿಗೆ ಹೋಗೋದಿಲ್ಲ, ಅದೆಷ್ಟು ಜನ ಇಫ್ತಿಯರ್ ಕೂಟಕ್ಕೆ ಹೋಗೋದಿಲ್ಲ, ಹಾಗೆ ನಿಮಗೆ ಯಾವ ತಪ್ಪು ಅಂತ ಅನ್ಸೋದಿಲ್ವಾ? ಇನ್ನೊಂದು, ನೀವು ಹಿಂದೂ ಧರ್ಮದಿಂದ ಕಲಿಯದೇ ಇರುವಂಥದ್ದು ಯಾವುದು ಗೊತ್ತಾ? ಸಂಸ್ಕಾರ. ನನಗೆ ಆ ಸಂಸ್ಕಾರ ಬಿಟ್ಟು ಮಾತಾಡಿ ಗೊತ್ತಿಲ್ಲ. ರಾಮನನ್ನೇ ಕಾಲ್ಪನಿಕ ಅಂದಂತಹ ಪಕ್ಷದವರಿಂದ ನಾನು ಕಲಿಬೇಕಾಗಿದ್ದು ಏನೂ ಇಲ್ಲ. ನನಗೆ ಗೊತ್ತಿರುವಂತಹ ಶ್ಲೋಕ ಮಂತ್ರಗಳ ಬಗ್ಗೆ, ಹಿಂದೂ ಧರ್ಮದ ಆಳದ ಬಗ್ಗೆ, ಭಗವದ್ಗೀತೆಯ ಬಗ್ಗೆ ನಾನು ನಿಮಗೆ ಓಪನ್ ಚಾಲೆಂಜ್ ಮಾಡಿ ಎದುರಲ್ಲೇ ಕೂರಿಸ್ಕೊಂಡು ಮಾತಾಡಬಹುದಿತ್ತು. ಆದರೆ ಯಾವಾಗ ನೀವು ಹನುಮಂತನ ಬಗ್ಗೆ, ಶ್ರೀರಾಮ ದೇವರ ಬಗ್ಗೆ ಮಾತಾಡಿದ್ಯೋ ಅವತ್ತಿಂದ ನೀನು ಚರ್ಚೆಗೂ ಕೂಡ ಯೋಗ್ಯಳಲ್ಲ. ಮೊದಲು ಸಂಸ್ಕಾರವನ್ನು ಕಲಿ, ಆಮೇಲೆ ಇನ್ನೊಬ್ಬರಿಗೆ ಪಾಠ ಹೇಳುವಂತೆ. ಅದೇ ಶ್ರೀರಾಮದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.